ಈ ಟ್ರಸ್ಟ್ ವಿಚಾರ 20 ವರ್ಷದಿಂದ ನಡ್ಕೊಂಡೇ ಬಂದಿದೆ. ಇಲ್ಲಿ ನಮ್ಮ ಸ್ಥಳೀಯ ಯಾರು ಮಾಧ್ಯಮ ಸ್ನೇಹಿತರಿದ್ದಾರೆ, ತಮ್ಗೆ ನೆನಪಿದ್ರೆ ಅವಾಗೆ ಲೋಕಾಯುಕ್ತಕ್ಕೆ ಹಾಕಿದ್ರು, ಅದಾದ್ಮೇಲೆ ಬಿ ರಿಪೋರ್ಟ್ ಬಂತು, ಎಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿನವ್ರಿಗೆ ಏನು ಗೊಂದಲ ಇಲ್ಲ, ಅಲ್ಲಿನವ್ರಿಗೆ ಗೊಂದಲ ಇತ್ತು, ಈಗ ಅವರಿಗೂ ಕ್ಲಿಯರ್ ಆಗಿದೆ. 10 ಅಲಿಗೇಷನ್ ಮಾಡಿದಂತ ವಿರೋಧ ಪಕ್ಷದ ನಾಯಕರು 2ನೇ ದಿನಕ್ಕೆ 4ಕ್ಕೆ ಇಳಿತು, 3ನೇ ದಿನಕ್ಕೆ ಯಾವುದು ಉಳಿದಿಲ್ಲ. ಈಗ ಉಲ್ಟಾ ಅವ್ರ ಮೇಲೆ ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಆಯ್ತು. ಈಗ ನೀವು ಹೇಳ್ದಂಗೆ ನಾನು ಶಾಲೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಟೆಲಿಕಮ್ಯುನಿಕೇಶನ್ ಪಬ್ಲಿಕ್ ಸರ್ವಿಸ್ ಬಿಲ್ಡಿಂಗ್ ಅಂತ ಮಾಡ್ತೀನಿ ಅಂತ ಹೇಳಿ ಈಗ ಬಿರಿಯಾನಿ ಸೆಂಟರ್ ನಡೆಸ್ತಾ ಇರೋದು ಯಾರು? ಈಗ ಈಗ ನಮ್ಮ ಶಾಸಕರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ನನ್ ಮೇಲೆ ತೋರಿಸಿದಂತ ಆಸಕ್ತಿ ಮತ್ತೆ ಅವಸರ ಮತ್ತೆ ತೇಜೋವಧೆ ಮಾಡುವಂತ ಅವಸರ ಅಥವಾ ಮುಖ್ಯಮಂತ್ರಿಗಳಿಗೆ ತೋರಿಸ ನೋಟಿಸ್ ಕೊಡುವಂತ ಅವಸರ ಈ ಪ್ರಕರಣದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಗವರ್ನರ್ ಅವರು? ಸಿಂಪಲ್, ಸಿದ್ದರಾಮಯ್ಯ ಸಾಹೇಬ್ರ ಕೇಸ್ ನಲ್ಲೂ ಕೂಡ ತಾವು RTI ದಾಖಲೆಗಳು ನೋಡಿದ್ರೆ ಅದು ತಂದಿಲ್ಲ ಇಲ್ಲದ್ರೆ ತೋರಿಸ್ತಾ ಇದೆ ತಂದೆ. ಒಂದ್ ನಿಮಿಷ ಟ್ರಾನ್ಸ್ಲೇಷನ್ ಮಾಡಿಸಿದ್ದು ರಾಜ್ಯಪಾಲರ ಕಚೇರಿನಲ್ಲೇ ಮಾಡಿಸಿದ್ದು ಅಂತ ಅವರೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರ ಪ್ರಕರಣದಲ್ಲಿ, ಕುಮಾರಸ್ವಾಮಿ ಅವ್ರ ಪ್ರಕರಣದಲ್ಲಿ ಮತ್ತೆ ಸರ್ಕಾರಕ್ಕೆ ಕಳಿಸಿದ್ದಾರೆ. ಮಾಡಿಸ್ಬೋದಾಗಿತ್ತಲ್ಲ, ಹೆಂಗೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಮಾಡಿಸಿದ್ರು ಅದೇ ರೀತಿ ಕುಮಾರಸ್ವಾಮಿ ಸಾಹೇಬ್ರದ್ದು ಮಾಡಿಸ್ಬೋದಾಗಿತ್ತಲ್ಲ, ಯಾರು ಸ್ಟಾಪ್ ಮಾಡಿದ್ರು? ಇವರೇ ಖುದ್ದಾಗಿ ಮಾಡಿಸಿದ್ರು ಅಂತಲೂ ಕೂಡ ಹೇಳ್ತಾರೆ. ಮತ್ತೆ ಆ ಪ್ರಕರಣ ಬೇರೆ ಈ ಪ್ರಕರಣ ಬೇರೆ. ಗವರ್ನರಿಗಿದೆ, ಜನರಿಗೆ ಜನರಿಗೆ ಅವಶ್ಯಕತೆ ಇಲ್ಲ, ಗವರ್ನರಿಗಿದೆ, BJPಗಿದೆ. ಅದೇ ನೀವು ಮಾಧ್ಯಮದವರು ಕರೆಕ್ಟ್ ಆಗಿ ಓದ್ಬಿಡಪ್ಪ, ಇಲ್ಲಿದ್ರೆ ನೀವು ನೋಡಿ. ಒಂದ್ ನಿಮಿಷ, ಅಲ್ಲಿಗೆ ಹೋದ ಬಾರಿ ಕೂಡ ನಾನು ಇದು ಪ್ರಸ್ತಾಪ ಮಾಡಿದ್ದೆ, ಈಗಾಗ್ಲೇ ಪ್ರತಿ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ಗುಂಡಿ ಮುಚ್ಚಕ್ಕೆ ಅಂತ 2 ಕೋಟಿಯನ್ನ ನಾವು ಕೊಟ್ಟಿದ್ದೀವಿ ಆಗ್ಲೇ. ಆದ್ರೆ ಅಲ್ಲಿ ಮಳೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಯಾರು ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಇಲ್ಲಿ ಸಿಟಿನಲ್ಲಿ ಇರ್ಬೋದು, ನಿಮ್ ರಿಂಗ್ ರೋಡ್ ಇರ್ಬೋದು ಅಥವಾ ಊರುಗಳಲ್ಲಿ ಇರ್ಬೋದು, ಇವೆಲ್ಲಾನು ಕೂಡ ಸ್ವಲ್ಪ ಟೈಮ್ ಆಗುತ್ತೆ. ಆದ್ರೆ ನಾವು ಆಗ್ಲೇ ಹಣವನ್ನ ಬಿಡುಗಡೆ ಮಾಡಿದೀವಿ, ಎಲ್ಲೆಲ್ಲಿ ಆಸ್ ಪರ್ ನಾಮ್ಸ್ ಶಾಸಕರಿಗೆ ಅವರ ಒಂದು ಅವರಿಗೆ ಏನು ಆ ಒಂದು ಫ್ರೀಡಮ್ ಕೊಟ್ಟಿದ್ದೀವಿ. ಯಾವ್ದಾವ್ದು ಇದು ಆಗ್ಲೇ 30-54 ಇರ್ಬೋದು, ಮತ್ತೆ PWD ಇಂದ ಇರ್ಬೋದು ಕೂಡ ಹಣ ಬಿಡುಗಡೆ ಆಗಿದೆ, ಮತ್ತೆ PD ಅಕೌಂಟ್ ಇಂದನು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ದುಡ್ಡು ಕೊಟ್ಟಿದೀವಿ ಅದು. ಸೊ ಇದರಿಂದ ಮಳೆಗಾಲ ಆದ್ಮೇಲೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬ್ರಿಡ್ಜ್ ಮತ್ತೆ ನಮ್ ದಂಡೋತಿ ಎರಡು ಕೂಡ KKRDAನಲ್ಲಿ ಇದು ಇದೆ, ಪ್ರಸ್ತಾವನೆಗಳಿದೆ. ಅದು KKRDA ಅದ್ರಲ್ಲಿ ಪ್ರಸ್ತಾವನೆ ಇದೆ, KRDA ಹೌದು, ಅದಾಗ್ಲೇ ಇದು ಇದೆ. ಮೋಸ್ಟ್ಲಿ ನಿಮ್ದೆಲ್ಲ ಆಶೀರ್ವಾದ ಇದ್ರೆ ಈ ಕ್ಯಾಬಿನೆಟ್ ನಲ್ಲಿ ಬಂದು ಪಾಸ್ ಆದ್ರೆ ಒಳ್ಳೇದು. ಇವತ್ತು ಕೂಡ ಒಂದು ಅಧಿಕೃತವಾಗಿ ಒಂದು ಸುತ್ತೋಳೆ ನಾವು ಹೊಡಿಸ್ತೀವಿ. ನೀವು ರಿಜಿಸ್ಟರ್ ಮತ್ತು ಕಾರ್ಡು ಗೀಡು ಎಲ್ಲಾನು ಮೇಂಟೈನ್ ಮಾಡ್ಬೇಕಾಗ್ತದೆ, ಅಂದ್ರೆ ವಿ ವಿಲ್ ಹ್ಯಾವ್ ಟು ಟೇಕ್ ಬಂದ್ ಮಾಡಿಸ್ತೀವಿ ಅಂತಾನೆ ಹೇಳ್ಬೇಕಾಗ್ತದೆ. ನೋಡಿ, ಎಲ್ಲಾ ಕಡೆ ನಿಗಾ ಇಡೋದ್ ಕಷ್ಟ ಆಗ್ತದೆ, ಪ್ರಕರಣಗಳು ಬೆಳಕಿಗೆ ಬಂದಾಗೆ ಸ್ವಲ್ಪ ಇದು ಬರ್ತದೆ. ಆದ್ರೆ ಜವಾಬ್ದಾರಿ ಯಾರು ಎಸ್ಟಾಬ್ಲಿಷ್ಮೆಂಟ್ ನಡೆಸ್ತಾರೆ ಅವ್ರದ್ದು ಕೂಡ ಇರ್ತದಲ್ಲ, ಮಾನದಂಡಗಳಿವೆ. ಮಾನದಂಡಗಳು ಇರ್ಲಾರ್ದೆ ನಾವು ಹೋಟೆಲ್ ಮತ್ತೆ ಇವೆಲ್ಲ ನಡೆಸ್ಲಿಕ್ಕೆ ನಾವು ಬಿಡಕ್ಕಾಗಲ್ಲ. ಅವ್ರ ಮಾನದಂಡಗಳನ್ನ ಪಾಲನೆ ಮಾಡಿಲ್ಲ ಅಂದಾಗೆ ನಮ್ ಗಮನಕ್ಕೆ ಬರ್ತದೆ. ವಿ ವಿಲ್ ಎನ್ಶೋರ್ ದಟ್ ಇಟ್ ಇಸ್. ವಿ ವಿಲ್ ಕಡಿವಾಣ ಹಾಕ್ತೀವಿ ಅದಕ್ಕೆ ಏನಾದ್ರೂ ಇದ್ರೆ, ಯಾವ್ದಾದ್ರೂ ತಮ್ಗೆ ಮಾಹಿತಿ ಇದ್ರೆ ಖಂಡಿತವಾಗೂ ನೀಡಿ, ವಿ ವಿಲ್ ಟೇಕ್ ಆಕ್ಷನ್. ಓಕೆ, ಗಪ್ ಇದಾರೆ, ಯಾಕೆ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇಲ್ಲ? ಯಾಕಂದ್ರೆ ಅದ್ರಲ್ಲಿ ಏನು ಇದನ್ನೇ ಇಲ್ಲ, ಪ್ರೋಸೆಸ್ ಲೀಗಲ್ ಇದೆ, ಎಲ್ಲ ಆಗಿದೆ ಅಂತ ಆಗ್ಲೇ MB ಪಾಟೀಲ್ ಅವರು 2 ತಾಸು ಮೀಟಿಂಗ್ ಮಾಡಿದ್ರು. ಬಿಡಿ, ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಏನಂದ್ರೆ ಅದು ಪ್ರೋಸೆಸ್ದಲ್ಲ, ಪ್ರಾಬ್ಲಮ್ ಇರೋದು ಪರ್ಸನ್ದು. ಪ್ರಾಬ್ಲಮ್ ಇರೋದು ಪ್ರಿಯಾಂಕ್ ಖರ್ಗೆ ಫಾರ್ BJP ಅಷ್ಟೇ, ಅದ್ ಬಿಟ್ಟು ಬೇರೆದೇನಿಲ್ಲ.